ಇಂದು ಎಂಡಿಸಿಸಿಎ ಕ್ಯಾಥೋಲಿಕ್ ಅಸೋಸಿಯೇಷನ್ ಮುಖ್ಯ ಕಚೇರಿಯ ಉದ್ಘಾಟನೆ ಮೈಸೂರಿನ ಮಂಡಿ ಮೊಹಲ್ಲಾದಲ್ಲಿ ನಡೆಸಲಾಯಿತು. ಕ್ಯಾಥೋಲಿಕ್ ಸಮುದಾಯದ ಹಿರಿಯ ಮಾರ್ಗದರ್ಶಕರಾದ ಶ್ರೀ ತಂಗರಾಜ್ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಅಸೋಸಿಯೇಷನ್ ಅಧ್ಯಕ್ಷರಾದ ಜೆ ಸ್ಟೀಫನ್ ಸುಜೀತ್, ಉಪಾಧ್ಯಕ್ಷರಾದ ಎಲ್ವಿನ್, ಕಾರ್ಯದರ್ಶಿ ಅಮೃತ್ ಜಾರ್ಜ್, ಖಜಾಂಚಿ ಜಾನ್ ಫರ್ನಾಂಡಿಸ್, ಕಾರ್ಯಕಾರಿ ಸಮಿತಿಯ ಮೈಕಲ್ ಜೋಸೆಫ್, ಕ್ರಿಸ್ಟೋಫರ್, ಮಾರಿಯಾ ಫ್ರಾನ್ಸಿಸ್, ವಿನ್ಸೆಂಟ್, ರಾಬರ್ಟ್ ಚಾಪೆಲ್, ಸಿಲ್ವೆಸ್ಟರ್ ಜೇಮ್ಸ್, ಸಿಂಧೂಜಾ ಮತ್ತಿತರರು ಉಪಸ್ಥಿತರಿದ್ದರು. ಅಮೃತ ಗೌಡ, ಮೈಸೂರು ನ್ಯೂಸ್ 21, ಮೈಸೂರು. ನನ್ನ ಒಂದು ಅಭಿಪ್ರಾಯ ಪ್ರವಾಗಿ ಯಾವಾಗ ಒಂದು ಸಂಘವನ್ನು ಪ್ರಾರಂಭ ಮಾಡುವಾಗ ಒಳ್ಳೆ ಕಾರ್ಯವನ್ನೇ ಮಾಡಬೇಕು ಎಂಬುದು ಉದ್ದೇಶ ಒಂದು ಸಂಘದಲ್ಲಿ ಕೂಡ ಇದೆ. ಅಸೂಯೆಯಿಂದ ಮಾಡಬಾರದು, ಎಲ್ಲರಿಗೂ ಉಪಯೋಗವಾಗುವಂತಹ ಕೆಲಸವನ್ನೇ ನಾವು ಮಾಡಬೇಕು. ಸಾರ್ವಜನಿಕರಿಗೆ ಏನು ಅನುಕೂಲ ಇದೋ, ಏನು ಬೇಕು ಅವರಿಗೆ ಅದನ್ನು ನಾವು ಮಾಡಬೇಕಾಗಿದ್ದಂಥ ಒಂದು ಸಂಘದಿಂದ ನಾವು ಮಾಡಬಹುದು. ಒಬ್ಬರಿಂದ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ, ಸಂಘದಿಂದ ಕೆಲಸವನ್ನು ಮಾಡಬಹುದು. ನೀತಿಗಾಗಿ ನಾವು ಹೋರಾಡಬೇಕು, ಅನೀತಿಗಾಗಿ ಅಲ್ಲ. ನಾನು ನೀತಿಗಾಗಿ ಹೋರಾಡುವಾಗ ನಮಗೆ ತುಂಬ ಸಂಕಟಗಳು, ತೊಂದರೆಗಳು ಬರ್ತದೆ, ಜನರಿಂದ ಕಿರುಕುಳಗಳು ಉಂಟಾಗುತ್ತದೆ. ಆದರೂ ಕೂಡ ಅದನ್ನು ಸತ್ಯವನ್ನು ಬಿಡದೆ ನಾವು ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ನಾನು ನನ್ನ ಒಂದು ಅಭಿಪ್ರಾಯನ ಮಾತನಾಡ್ತಿದ್ದೇನೆ. ಸರ್, ಮುಂದಿನ ದಿನಗಳಲ್ಲಿ ನಿಮ್ಮ ಸಪೋರ್ಟ್ ಇವರು ಅಸೋಸಿಯೇಷನ್ ಜೊತೆ ಹೇಗಿರುತ್ತೆ? ಇವರು ಬಯಸಿದಾಗ ನಾನು ಅವರಿಗೆ ನನ್ನಿಂದ ಏನು ಸಹಾಯ ಆಗಬೇಕು ಅದನ್ನ ಮಾಡ್ತೇನೆ. ಆಫೀಸ್ ಓಪನಿಂಗ್ ಮಾಡಿದ್ದೀರಾ, ಸೊ ಇದರಿಂದ ಮುಂಚೆನೂ ಸುಮಾರು ಕೆಲಸ ಅಸೋಸಿಯೇಷನ್ ಕಡೆಯಿಂದ ಮಾಡ್ಕೊ ಬಂದಿದ್ದೀರಾ ನೀವು. ಸೊ ಫಸ್ಟ್ ಆಫ್ ಆಲ್ ನಾವು ಅಸೋಸಿಯೇಷನ್ ಬಗ್ಗೆ ಕೇಳಕ್ಕೆ ಇಷ್ಟಪಡ್ತೀವಿ. ಏನು ಅಜೆಂಡಾ ಸರ್ ಈ ಅಸೋಸಿಯೇಷನ್? ಅಸೋಸಿಯೇಷನ್ ಅಜೆಂಡಾ ಕಂಪ್ಲೀಟ್ಲಿ ಒಂದು ಸೋಷಿಯಲ್ ವರ್ಕ್, ಸಮುದಾಯದ ಒಂದು ಸಮಸ್ಯೆಗಳಿಗೆ, ಸಮುದಾಯದ ಜನರು ಎದುರಿಸ್ತಿರೋಂಥ ಒಂದು ಸಮಸ್ಯೆಗಳಿಗೆ ನಮ್ಮಿಂದಾದಂಥ ಒಂದು ಸಹಾಯಹಸ್ತ ಮಾಡೋದು. ಮತ್ತು ಸಮುದಾಯದ ಆಡಳಿತದಲ್ಲಿ ಏನು ನ್ಯೂನತೆಗಳು, ಕಷ್ಟಾಚಾರಗಳು ಇದ್ದಾವೆ ಅದನ್ನು ತಡೆ ಹಿಡಿದು ಸಮುದಾಯದ ಜನಕ್ಕೆ ಒಂದು ನ್ಯಾಯ ಕೊಡಿಸುವಂಥ ನಿಟ್ಟಿನಲ್ಲಿ ನಮ್ಮ ಅಸೋಸಿಯೇಷನ್ ನಾವೊಂದು 6 ತಿಂಗಳಿಂದೆ ಪ್ರಾರಂಭ ಮಾಡಬೇಕು ಅಂತ ನಮ್ಮ ಆತ್ಮೀಯರ ಜೊತೆ ಮಾತಾಡಿ ನಾವೆಲ್ಲ ಒಟ್ಟಿಗೆ ಈಗ 2 ತಿಂಗಳು ಹಿಂದೆ March 2 ಪ್ರೀ ಲಾಂಚ್ ಆಗಿ ಒಂದು ಗಾಂಧಿನಗರ AJ ಬ್ಲಾಕ್ನಲ್ಲಿ ವೃದ್ಧ ಮಹಿಳೆಗೆ ಒಂದು ವೀಲ್ ಚೇರ್ ಕೊಟ್ಟು, ಅದಾದ ಮೇಲೆ ನಮ್ಮದು ತಪಸ್ಕಾಲ ಮಗು ಈಸ್ಟರ್ ಆದಮೇಲೆ ಒಂದು ಅಂಗವಿಕಲ ಮಗುಗೆ ಒಂದು ವೀಲ್ ಚೇರ್ ಕೊಟ್ಟಿತ್ತು. ಸೊ ಮಧ್ಯದಲ್ಲಿ ಅದರ ಮಧ್ಯದಲ್ಲಿ ಜನರು ಎದುರಿಸ್ತಿರುವಂಥ ಸಮಸ್ಯೆಗಳಿಗೆ ನಾವು ಪತ್ರದ ವ್ಯವಹಾರದ ಮೂಲಕ ನಮ್ಮ ಆಡಳಿತ ಮಂಡಳಿಗೆ ಚುರುಕು ಮೂಡಿಸುವ ಒಂದು ಕೆಲಸ ಮಾಡ್ತಾ, ಅವ್ರನ್ನ ತಿದ್ದುವಂಥ ಕೆಲಸ ಮಾಡ್ತಾ ಒಂದು ಸಮಾಜ ಸೇವೆಯಲ್ಲಿ ನಮ್ಮದೇ ಆದಂಥ ಒಂದು ಒಗ್ಗಟ್ಟಿನ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ನಮ್ಮ ಹಿರಿಯರು, ನಮ್ಮ ಇವತ್ತು ಮಾರ್ಗದರ್ಶಕರು, ನಮ್ಮ ವಿಶೇಷ ಆಹ್ವಾನಿತರು, ನಮ್ಮ ತಂಗರಾಜ್ ಸರ್ ಹೇಳ್ದಂಗೆ ಇದು ಇನ್ನೂ ದೊಡ್ಡ ಎದುರಿಕೆ ಬೆಳೆದು ತುಂಬ ಸಾಧನೆ ನಾವು ಮಾಡಬೇಕಾದಂಥ ಒಂದು ದೊಡ್ಡ ಹಾದಿನೇ ಇದೆ. ಇಷ್ಟಕ್ಕೆ ಎಲ್ಲ ನಾವು ಸಾಧಿಸಿಲ್ಲ, ಸಂಘಟನೆ ಮಾಡಬೇಕು. ಅವ್ರು ಹೇಳ್ದಂಗೆ ಸಂಘಟನೆ ಮಾಡಬೇಕು. ಸಂಘಟನೆ ಮಾಡುವುದರಲ್ಲಿ ನಾನು ಮೊದಲಿಂದನೇ ಒಂದು 6 ವರ್ಷದಿಂದ ತೊಡ್ಕೊಂಡಿರೋದ್ರಿಂದ ಬೇರೆ ಬೇರೆ ಫೀಲ್ಡಲ್ಲಿ, ಸೊ ಮಾಡ್ಬೋದು ಅನ್ನೋ ಧೈರ್ಯ ನನಗಿದೆ. ಆ ಧೈರ್ಯ ನಾನು ಇಲ್ಲಿರೋ 15 ಜನಕ್ಕೂ ತುಂಬಿದ್ದೀನಿ. ಅವ್ರನ್ನ ನಂಬಿದ್ದಾರೆ, ಅವ್ರನ್ನ ನಾವು ನಂಬಿದ್ದೀವಿ. ಒಗ್ಗಟ್ಟಾಗಿ ಈ ಸಂಘವನ್ನು ಯಶಸ್ವಿಯಾಗಿ ನೆಲೆ ನಿಲ್ಲುವಂಥ ಮೈಸೂರು, ಕೊಡಗು, ಮಂಡ್ಯ, ಚಾಮರಾಜನಗರದಲ್ಲಿ ನೆಲೆ ನಿಲ್ಲಿಸೇ ನಿಲ್ಲಿಸ್ತೀವಿ, ನಿಲ್ಲುವಂಥ ನಿಟ್ಟಿನಲ್ಲಿ ನಾವೆಲ್ಲ ಶ್ರಮಿಸ್ತೀವಿ ಅಂತ ಹೇಳಿ. ಸರ್, ಸದ್ಯಕ್ಕೆ ಇವತ್ತು ಇಲ್ಲೇ ಆಫೀಸ್ ಓಪನಿಂಗ್ ಅಥವಾ ನೀವು ಹೇಳ್ತಾರ ಬೇರೆ ಡಿಸ್ಟ್ರಿಕ್ಟ್ಸ್ ಅಲ್ಲೂ ಕೂಡ ಆಫೀಸ್ ಇದೆಯಾ ನಿಮ್ಮದು? ಹೌದು, ಖಂಡಿತ ಇದೆ. ಚಾಮರಾಜನಗರದಲ್ಲಿ ಆಲ್ರೆಡಿ ರೆಡಿ ಆಗ್ತಾ ಇದೆ, ಕಮಿಟಿ ರೆಡಿ ಆಗಿದೆ. ಅಲ್ಲೊಂದು ಅಲ್ಲಿನ ಸದಸ್ಯರು, ಅಲ್ಲಿನ ನೇತೃತ್ವ ವಹಿಸಿರುವಂಥವ್ರು ಯಾವಾಗ ನಮಗೆ ತೀರ್ಮಾನ ಮಾಡಿ ಅವರ ವಿಚಾರಧಾರೆಗಳು ಹೇಳ್ತಾರೆ ನಾವು ಅಲ್ಲೂ ಹೋಗೋ, ಅಲ್ಲೂ ಒಂದು ಕಚೇರಿ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಕೊಡಗಿನಲ್ಲೂ ಮಾಡೋದಿದೆ, ಮಂಡ್ಯದಲ್ಲೂ ಮಾಡೋದಿದೆ. ಸ್ಲೋ ಪ್ರೋಸೆಸ್ ಆದ್ರೂ ಖಂಡಿತ ನಾವು ಎಲ್ಲ 4 ಭಾಗದಲ್ಲಿ
ಮೈಸೂರು ಡಿವಿಷನ್ ಕ್ಯಾಥಲಿಕ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ನ ಕಚೇರಿಯನ್ನು ಉದ್ಘಾಟನೆ ಮಾಡೆ ಮಾಡಿ ಸರ್ ಇದರಲ್ಲಿ ಏನಾದರೂ ಪೊಲಿಟಿಕಲ್ ಇನ್ವಾಲ್ವ್ಮೆಂಟ್ ಇದೆಯಾ ಪೊಲಿಟಿಕಲ್ ಇನ್ವಾಲ್ವ್ಮೆಂಟ್ ಏನಿಲ್ಲ ನಮ್ಮ ಸಮುದಾಯ ರಾಜಕೀಯ ಕ್ಷೇತ್ರದಲ್ಲಿ ತುಂಬಾ ಹಿಂದೆ ಇದೀವಿ ನಾವು ಯಾರು ಲೀಡರ್ಸ್ ಆಗಿ ಮೇಲೆ ಬಂದಿಲ್ಲ ಕಾರ್ಪೊರೇಷನ್ ಅಲ್ಲಿ ನಾವು ಯಾರು ಇಲ್ಲ ಇಲ್ಲ ಲೋಕಸಭೆಯಲ್ಲಿ ಯಾರು ಇಲ್ಲ ಇಲ್ಲ ವಿಧಾನಸಭೆಯಲ್ಲೂ ಯಾರು ಇಲ್ಲ ಅಟ್ ಪ್ರೆಸೆಂಟ್ ಅಷ್ಟು ದೊಡ್ಡ ಆಲೋಚನೆಗಳು ನಮ್ಮಿಂದ ಮಾಡಕ್ಕೆ ಸಾಧ್ಯ ಇಲ್ಲ ಮುಂದೆ ಬರೋ ವರ್ಷ ಕಾರ್ಪೊರೇಷನ್ ಎಲೆಕ್ಷನ್ ಇದೆ ಮೈಸೂರಿನಿಂದ ನಮ್ಮ ಅಸೋಸಿಯೇಷನ್ನಿಂದ ಪ್ಲಸ್ ವಿವಿಧ ನಮ್ಮ ಕ್ರೈಸ್ತ ಸಂಘಟನೆಗಳ ಮುಖಂಡರ ಜೊತೆ ನಾನು ಚರ್ಚೆ ಮಾಡಿದ್ದೀನಿ ಎಲ್ಲ ಡಿನಾಮಿನೇಷನ್ ಮುಖಂಡರುಗಳ ಜೊತೆ ನಮ್ಮ ಕ್ರೈಸ್ತರಿಂದ ಒಂದು 5 ಜನ ಕಾರ್ಪೊರೇಷನ್ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಬೇಕು ಇನ್ಕ್ಲೂಡಿಂಗ್ ನಾನೂನು ಸೊ ಇದು ನಮ್ಮ ಉದ್ದೇಶ ನಮ್ಮ ಸಂಘದಿಂದ ನಾವು ಒಂದು 3 ಜನನಾದರೂ ಕಾರ್ಪೊರೇಷನ್ ಎಲೆಕ್ಷನ್ಗೆ ನಾವು ಕಂಟೆಸ್ಟ್ ಮಾಡ್ತಾ ಇದ್ದೀವಿ ಬರುವ ವರ್ಷ ನಡೆಯುವ ಕಾರ್ಪೊರೇಷನ್ ಎಲೆಕ್ಷನ್ ಓವರ್ ಆಲ್ ಮೈಸೂರು ಕ್ರೈಸ್ತರಲ್ಲಿ ಈ ಒಂದು 2-3 ಜನ ಆ್ಯಡ್ ಆಗ್ಬೋದು ಯಾವ ಪಕ್ಷ ಅದೆಲ್ಲ ಮುಂದಿನ ದಿನಗಳಲ್ಲಿ ತೀರ್ಮಾನ ಮಾಡ್ತೀವಿ ಸೊ ಅಟ್ ಪ್ರೆಸೆಂಟ್ ಒಂದು 5-6 ಜನ ಅಂತ ನಾವು ಈ ಬಾರಿ ಕ್ರೈಸ್ತ ಸಮುದಾಯದಿಂದ ಕಾರ್ಪೊರೇಷನ್ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡ್ತೀವಿ ಸರ್ ಸುಮಾರು ಎಷ್ಟು ಜನ ಮೆಂಬರ್ಸ್ ಇದ್ದಾರೆ ನಿಮ್ಮ ಅಸೋಸಿಯೇಷನ್ ಅಲ್ಲಿ ಈಗ ನಮ್ಮ ಕಮಿಟಿ ಕಂಪ್ಲೀಟ್ ಕಮಿಟಿ ಫಾರ್ಮೇಷನ್ ಆಗಿದೆ ಸದ್ಯದ ಪರಿಸ್ಥಿತಿಯಲ್ಲಿ ನಾವು 12 ಜನ ಕಮಿಟಿ ಫುಲ್ ಇದ್ದೀವಿ ನಾವು ನಮ್ಮ ಮೈಸೂರಿನ ಕಮಿಟಿ ಚಾಮರಾಜನಗರದಲ್ಲಿ 3 ಜನ ಕಮಿಟಿ ಆಲ್ರೆಡಿ ರೆಡಿ ಇದೆ ಇನ್ನು ವಿವಿಧ ಭಾಗಗಳಲ್ಲಿ ನಮಗೆ ಬರ್ತಾ ಇದೆ ನಾವು ಅಲ್ಲಿಂದ ಪ್ರಾರಂಭ ಮಾಡ್ತೀವಿ ನಾವು ನಮ್ಮ ಒಂದು ಏನು ತತ್ವ ಸಿದ್ಧಾಂತ ಏನು ಯಾವ ಬೇಸ್ ಮೇಲೆ ನಾವು ಈ ಸಂಘಟನೆ ಮಾಡಿದೀವಿ ಈ ಸಂಘ ನಾವು ಸ್ಥಾಪನೆ ಮಾಡಿದೀವಿ ಆ ತತ್ವ ಸಿದ್ಧಾಂತಕ್ಕೆ ಯಾರ್ಯಾರು ಅದನ್ನ ಒಪ್ಪಿಕೊಂಡು ಎಸ್ ಹೀಗೆ ಮಾಡಿದ್ರೆ ಸರಿ ಅನ್ನೋದಕ್ಕೆ ಒಪ್ಪುತ್ತಾರೆ ಅಂತವರನ್ನ ನಾವು ಆಯ್ಕೆ ಮಾಡ್ಕೊಂಡು ಆ ಜಿಲ್ಲೆಯಲ್ಲಿ ನಾವು ಕಚೇರಿನ ಉದ್ಘಾಟನೆ ಸೋ ಅವರಿಗೆ ಏನಾದರೂ ಪ್ರಾಫಿಟ್ ಇರುತ್ತಾ ಸರ್ ಇವಾಗ ಮೆಂಬರ್ಸ್ ಎಲ್ಲ ಸುಮಾರು ಜನ ಇದ್ದಾರೆ ಅವರಿಗೆ ಏನು ಪ್ರಾಫಿಟಬಲ್ ಏನಾದರೂ ಇದೆಯಾ ಈ ಸಂಘಟನೆಯಲ್ಲಿ ದಿಸ್ ಅಸೋಸಿಯೇಷನ್ ಇಸ್ ನಾಟ್ ಪ್ರಾಫಿಟಬಲ್ ಸೇವೆ ಜನಸೇವೆ ನಾನು ಏನು ಹೇಳಕ್ಕೆ ಬಯಸ್ತೇನೆ ನನ್ನ ಹತ್ರ 10 ರೂಪಾಯಿ ಹಣ ಇದೆ ನನ್ನ ಜೇಬಲ್ಲಿ ತಂದೆ ಗಂಡ ಹೆಂಡತಿ 2 ಮಕ್ಕಳು ಉಪವಾಸ ಇದ್ದಾರೆ 10 ರೂಪಾಯಿಯಲ್ಲಿ ನಾನು ಅವರ ಒಂದು ದಿನದ ಊಟ ನಾನು ಒದಗಿಸೋಕ್ಕಾಗಲ್ಲ ಇಟ್ಸ್ ಹೈಲಿ ಇಂಪಾಸಿಬಲ್ ಪ್ರಾಕ್ಟಿಕಲಿ ಇಂಪಾಸಿಬಲ್ ನನ್ನ ಹತ್ರ 10 ರೂಪಾಯಿ ಇದೆ ನಾವು 15 ಜನ 10 ರೂಪಾಯಿ ಹಾಕಿದ್ರೆ 150 ರೂಪಾಯಿ ಆಗುತ್ತೆ 150 ರೂಪಾಯಿಲಿ ಒಂದು ಕುಟುಂಬದ ಒಂದು ದಿನದ ಆಹಾರದ ಖರ್ಚು ನಾವು ತಗೋಬಹುದು 150 ರೂಪಾಯಿಲಿ 60 ರೂಪಾಯಿ ಅಕ್ಕಿ ತಗೊಂಡು ಮಿಕ್ಕಿ ದುಡ್ಡಲ್ಲಿ ಸಾಮಾನು ತಗೊಂಡು ಒಂದು ಗಂಡ ಹೆಂಡತಿ 2 ಮಕ್ಕಳು ಬದುಕಬಹುದು ಒಂದಿನ ಈ ತರ ಸಣ್ಣ ಸಣ್ಣ ಆಲೋಚನೆನ ನಾವು ದೊಡ್ಡ ದೊಡ್ಡ ಮಟ್ಟಿಗೆ ಯಾವ್ಯಾವ ರೀತಿಯಲ್ಲಿ ಸಹಾಯ ಮಾಡಬಹುದು ನಾವು ಒಗ್ಗಟ್ಟಾಗಿ ಇಟ್ಕೊಂಡು ಅನ್ನ ನಿಟ್ಟಿನಲ್ಲಿ ಯೋಚನೆ ಮಾಡಿ ಮುಂದಕ್ಕೆ ಸಾಗ್ತಾ ಇದ್ದೀವಿ ಸರ್ ತುಂಬಾ ಒಳ್ಳೆ ಎಕ್ಸಾಂಪಲ್ ಕೊಟ್ಟಿದ್ದೀರಾ ಫಾಸ್ಟಿಂಗ್ ಬ್ರೇಕ್ ಮಾಡಕ್ಕೆ ಒಂದು ಫ್ಯಾಮಿಲಿಗೆ ನಾವು ಈ ತರ ಮಾಡ್ತೀವಿ ಅಂತ ಸೊ ಈ ಅಸೋಸಿಯೇಷನ್ ಅಲ್ಲಿ ಬರೀ ಕ್ರಿಶ್ಚಿಯನ್ಸ್ಗೆನೆ ನೀವು ಸಪೋರ್ಟ್ ಮಾಡ್ತೀರಾ ಅಥವಾ ಬೇರೆ ಸಮುದಾಯಗಳಿಗೂ ಸಪೋರ್ಟ್ ಮಾಡ್ತೀರಾ ನಮ್ಮ ಸಂಘದ ಬೈಲಾದಲ್ಲಿ ಉಲ್ಲೇಖವಾಗಿದೆ ಪ್ರತ್ಯೇಕವಾಗಿ ಉಲ್ಲೇಖ ಆಗಿದೆ ನಮ್ಮ ಈ ಅಸೋಸಿಯೇಷನ್ ಇಂದ ಪ್ರತಿ ಒಂದು ಸಮುದಾಯಕ್ಕೂ ನಮ್ಮ ಸಹಾಯ ಹಸ್ತ ಇರುತ್ತೆ ಪ್ರತಿ ಒಂದು ಸಮುದಾಯದ ಸಮಸ್ಯೆಗಳಿಗೆ ನಾವು ಬೇಕಾದಂತ ಸ್ಥಿತಿ ನಿಲ್ತೀವಿ ಅದೇ ರೀತಿ ನಮ್ಮ ಸಮುದಾಯದ ಸಮಸ್ಯೆಗೆ ನಾವು ಮೊದಲು ನಿಂತಿರ್ತೀವಿ ಬಗೆಹರಿಸೋದಕ್ಕೆ ಥ್ಯಾಂಕ್ ಯು ಸರ್ ನಮಸ್ತೆ